ಕತ್ತರಿಸಿದಾಗ ನೋಡಿದ ತಕ್ಷಣ ನಿನಗೆ ದುಃಖ ದುಃಖ ಆಗ್ತದೇನು? ಯಾರ್ಯಾರು ಆಕ್ಸಿಡೆಂಟ್ ಸಾಯ್ತಾರೆ ನಾವು ನೋಡಿದಾಗ ನಮಗೆ ದುಃಖ ಆಗತ್ತಾ? ನಮ್ಮವರು ಹೋದ್ರ ಅಂತಾದ ಮಾತ್ರ ದುಃಖ ಪಡೋದು. ಹಾಗೆ ನೀವು ನನ್ನವರು ನನ್ನವರ ದೇಹ ಅಂತ ಅಭಿಮಾನವಿದು, ಅಭಿಮಾನವಿದ್ದಾಗ ಮಾತ್ರ ಸ್ಪರ್ಶ ವಿಷಯವೇ ಸಂಪರ್ಕ ಎಂದು ಖಂಡಿತವಾಗಿ ಸುಖವನ್ನಾಗಲಿ ದುಃಖವನ್ನಾಗಿ ಕೊಡುವುದಿಲ್ಲ ಅಂತ ಕೃಷ್ಣ ನಿನ್ನೆ ಉಪದೇಶ ಕೊಟ್ಟಿದ್ದ. ಹಾಗಾಗಿ ವಿಷಯೇಂದ್ರ ಸಂಪರ್ಕಗಳು ಅಭಿಮಾನ ಇದ್ದಾಗ ಅದು ನಮಗೆ ಒಳಿತು ಕೆಡುಕುಗಳ ಅನುಭವವನ್ನುಂಟು ಮಾಡಿ ನಮಗೆ ದುಃಖವೋ ಸುಖವನ್ನು ಕೊಡುತ್ತದೆ. ಅಭಿಮಾನ ತ್ಯಾಗ ಮಾಡಿದಾಗ, ಅದನ್ನು ನಾವು ತಿಳಿದಂತೆ ನೋಡಿದಾಗ ವಿಷಯಗಳನ್ನು, ಅದನ್ನು ಉಪೇಕ್ಷೆ ಏಕೆಂದರೆ ಅಪೇಕ್ಷಾ ಬುದ್ಧಿ ಇರಬಾರ್ದು ಬೇಕು ಅಂತ, ಅಥವಾ ಅದಕ್ಕೆ ದ್ವೇಷ ಬುದ್ಧಿ ಇದು ಬೇಡ ಅಂತ ಹಾನಿ ಬುದ್ಧಿ ಇದೆ, ಬೇಕು ಎಂಬ ಅಪೇಕ್ಷಾ ಬುದ್ಧಿ ಇರಬಾರ್ದು, ಬೇಡ ಅಂತ ದ್ವೇಷ ಬುದ್ಧಿ ಇರಬಾರ್ದು. ತಿಳಿದಂತೆ ಉಪೇಕ್ಷಾ ಬುದ್ಧಿ ಇರಬೇಕು. ದೇವರಲ್ಲೇ ಮನಸ್ಸಿತ್ತಾಗ ಇದರ ಬಗ್ಗೆ ಈ ವಿಷಯ ಪದಾರ್ಥಗಳಿಗೆ ನಮಗೆ ಅಪೇಕ್ಷಾ ಬುದ್ಧಿ ಬರುವುದಿಲ್ಲ, ನನಗೆ ಯಾವುದು ಆಗುವುದಿಲ್ಲೋ ಅದರ ಮೇಲೆ ದ್ವೇಷ ಬುದ್ಧಿ, ಅದು ತ್ಯಾಗ ಮಾಡಬೇಕು, ಅದು ಬರಬಾರ್ದು, ಅದು ಬಂತ ಅಂತ ದ್ವೇಷ ಬುದ್ಧಿ ಇರುವುದಿಲ್ಲ. ಆವಾಗ ಯಾರು ಬಂದ್ರಷ್ಟೇ ಯಾರು ಹೋದ್ರಷ್ಟೇ ಸುಖವಾಗುವುದಿಲ್ಲ ದುಃಖ ಆಗುತ್ತೆ, ದೇವರ ಮೇಲೆ ಅದಕ್ಕೆ ಮನಸ್ಸಿರು ಅಂತ ನಿನ್ನೆ ಹೇಳಿದ್ದೇವೆ. ಇಲ್ಲಿ ಅಲ್ರಿ ಇದೆಲ್ಲ ಏನ್ರಿ ಉಪದೇಶ ಕೊಡೋದಷ್ಟು ಮಾಡಲಿಕ್ಕಾಗತ್ತಾ? ಪ್ರಾಕ್ಟಿಕಲ್ ಕಷ್ಟ ಉಂಟ್ರಿ. ನೀವೇನು ಹೇಳ್ತೀರಿ? ನಮ್ಮಂತ ಕಾಮನ ಜನರ ಕುರಿತು ಕೃಷ್ಣ ಹೇಳಿದ್ರೆ ನಾವು ಕೇಳ್ತೇವೆ ಅಷ್ಟೆ. ಏನಪ್ಪ ದುಃಖ? ಯಾರು ಶತ್ರು ಸಂಬಂಧಿಸಿ ಕೈಕಾಲು ಮುಟ್ಕೊಂಡು ಶತ್ರು ದುಃಖ ಪಡಬೇಕಾದ್ರೆ ಅದು ಸಾಧ್ಯವಾ? ಯಾಕೆ ಏನು ಕೃಷ್ಣ ಹೇಳ್ತಾರೆ? ದೊಡ್ಡ ದೊಡ್ಡ ಜ್ಞಾನಿಗಳು ತಮ್ಮ ಬಂಧು ಜನರು ಸತ್ತಾಗ ದುಃಖ ಪಟ್ಟಿದ್ದಾರೆ. ನಿಮ್ಮ ಅನ್ನೇ ಹೇಳಲಿಲ್ವ ನಾನು? ವಶಿಷ್ಠ ಋಷಿಗಳು, ದೊಡ್ಡ ಜ್ಞಾನಿಗಳು, ಬ್ರಹ್ಮರ್ಷಿಗಳು ಅನ್ಸ್ಕೊಂಡವರು, ಬ್ರಹ್ಮದೇವರ ಮಗ, ದೊಡ್ಡ ಜ್ಞಾನಿಗಳು, ಅವರು ತಮ್ಮ ಮಗ ಶಕ್ತಿ ಒಬ್ಬ ರಾಕ್ಷಸ ಕೊಂದಾಗ ದುಃಖ ಪಡಲಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖಕ್ಕೆ ಹೋಗಿದ್ದಾರೆ. ಕೃಷ್ಣ ಆ ಜ್ಞಾನಿಗಳಿಗೆ ದುಃಖ ತರ್ಕೊಳ್ಳಿಕ್ಕಾಗಿದೆ, ಅವರೇ ದುಃಖ ಪಟ್ಟು ಒದ್ದಾಡಿದ್ರು. ನಮ್ಮಂತ ಪಾಮರಿಗೆ ಏನು ಉಪದೇಶ ಕೊಡುತ್ತೆ? ಯಾರು ನೋಡಿ ಕೈಕಾಲು ಮುಡ್ಕೊಂಡ್ರು ದುಃಖ ಪಡಬೇಡ, ಅದು ಸಾಧ್ಯವಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ಆಗಮ ಅಪಾಯಿನಃ, ಅದಕ್ಕೆ ಅನೇಕ ಅರ್ಥ ಉಂಟು. ನಾನು ನಿನ್ನೆ ಹೇಳಿದ್ದು ಯಾವುದೇ ವಿಷಯದ ಸಂಪರ್ಕಗಳಿಗೆ ಸುಖ ದುಃಖ ಪ್ರದತ್ವ ಬರೋದು ಒಮ್ಮೊಮ್ಮೆ ಬರತ್ತೆ, ಒಮ್ಮೊಮ್ಮೆ ಹೋಗುತ್ತೆ. ಅಭಿಮಾನ ಇದ್ದಾಗ ಅದು ಸುಖ ದುಃಖ ಪ್ರದವಾಗತ್ತೆ, ಅದಕ್ಕೆ ಉತ್ಪತ್ತಿ ಆಗತ್ತೆ, ಸುಖ ದುಃಖ ಪ್ರದತ್ವ ಎಂದು ಅದಕ್ಕೆ ಬರತ್ತೆ. ಅಭಿಮಾನ ಇರಿದಾಗ ಸುಖ ದುಃಖ ಪ್ರದತ್ವ ಇರುವುದಿಲ್ಲ, ಅಪಾಯ ಹೊರತಾಗಿಬಿಡುತ್ತೆ. ಅದು ಯಾವಾಗ ಇರ್ತದಂತೆ ಏನಿಲ್ಲ, ಅಭಿಮಾನ ಬಿಡಬೇಕು. ಹೀಗೆ ಏನು ಗೊತ್ತು ಅಂತ ಅಲ್ಲ, ಜ್ಞಾನಿಗಳಿಗೂ ದುಃಖ ಆಗಿದೆಯಪ್ಪ, ನಮ್ಮಂತ ಪಾಮರಿಗೆ ಅದು ದುಃಖ, ದುಃಖದಿಂದ ದೂರ ಆಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಉಂಟ ಅಂದ್ರೆ ಅಲ್ಲಯ್ಯ, ವಶಿಷ್ಠಾದಿ ಋಷಿಗಳು ದೊಡ್ಡ ದೊಡ್ಡವರಿಗೂ ಕೂಡ ದುಃಖ ಆಗಿದೆ. ಹೌದು, ಅವರು ಜ್ಞಾನಿಗಳು ಹೌದು, ಆದರೆ ಅವರಿಗೆ ದುಃಖ ಆಗುವ ಸಂದರ್ಭದಲ್ಲಿ ಅವರಿಗೆ ಆಗಮದ ಅಪಾಯ ಇತ್ತು. ಆಗಮದ ಅಪಾಯ ಅಂದ್ರೆ ಏನಂತ, ಆಗಮವು ಅವಗತೆ ಸ್ಮೃತಃ, ಪರಮಾತ್ಮನ ಎಲ್ಲವುದನ್ನು ಚೆನ್ನಾಗಿ ತಿಳಿದವನಾದ್ರಿಂದಾಗಿ ಆ ಭಗವಂತನನ್ನು ಆಗಮ ಅಂತ ಹೇಳ್ತಾರೆ. ಭಗವಂತ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲವುದನ್ನು ಚೆನ್ನಾಗಿ ಕಾಲಕಾಲದಲ್ಲಿ ಹೊಂದಿಸ್ತಾ ಇದ್ದಾನೆ, ಆದ್ರಿಂದಾಗಿ ಆ ಭಗವಂತನನ್ನು ಆಗಮ ಅಂತ ಹೇಳ್ತಾರೆ. ಭಗವಂತನ ಎಲ್ಲವುದನ್ನು ಚೆನ್ನಾಗಿ ತಿಳಿದವನಾದ್ರಿಂದಾಗಿ ಭಗವಂತನನ್ನು ಆಗಮ ಅಂತ ಹೇಳ್ತಾರೆ. ಅಂತ ಆಗಮನು ನಾಶವಾದಾಗ ಭಗವಂತನು ಯಾರಿಗೆ ನಾಶ ಆಗ್ತಾನೋ ಅವರಿಗೆ ಇದನ್ನು ಪ್ರಾಬ್ಲಮ್ ಬರುತ್ತೆ. ಆಗಮಸ್ಯ ಅಪಾಯ ಅಸ್ಯ ಅಸ್ತಿತಿ ಆಗಮಾಪಾಯಿ, ದೇವರು ನಾಶವಾದಾಗ ಇದರಿಂದ ಅಭಿಮಾನ ಬರುತ್ತೆ, ಆಗ ಸುಖ ದುಃಖ ಆಗುತ್ತೆ. ಜ್ಞಾನಿಗಳು ಕೂಡ ದೇವರು ನಾಶ ಆಗುದು ಅಂದ್ರೆ ಏನ್ರಿ, ದೇವರು ನಾಶ ಆಗ್ತಾನ? ಇದೆಂತ ವಿಚಿತ್ರ ಅಂದ್ರೆ, ಭಗವಂತ ಭಗವದ್ಗೀತೆ ಹೇಳಿಲ್ವ, ನಕಾಹಂ ಪ್ರಣಶ್ಯಾಮಿ ತಸ್ಯ ನಕಾಹಂ ಪ್ರಣಶ್ಯಾಮಿ ನಟನೆ ಸ ಪ್ರಣಶ್ಯತಿ, ನಾನು ಭಕ್ತರಿಗೆ ನಾಶವಾಗುವುದಿಲ್ಲ ಅಂತ ಭಗವದ್ಗೀತೆ ಹೇಳ್ತಾರೆ. ಇನ್ನು ಮುಂದೆ ನಾಶವಾಗುವುದಿಲ್ಲ ಅಂದ್ರೆ ದೇವರು ನಮಗೆ ನಾಶ ಆಗುವುದಂತ ಅರ್ಥ ಏನು ಗೊತ್ತು ಅಂತ, ನಮ್ಮ ಯೋಗಕ್ಷೇಮವನ್ನು ಅವನು ವಹಿಸಿಲ್ಲ ಅಂತಾದ್ರೆ ನಮ್ಮ ಪಾಲಿಗೆ ಅವನು ನಾಶ ಆದಾಗಿ ಇದ್ದು ಇಲ್ಲದಂತೆ. ನಮ್ಮ ಯೋಗಕ್ಷೇಮವನ್ನು ಯಾವಾಗ ಭಗವಂತ ಹೊರತಾನೆ ಆಗ ಅವನು ನಾಶವಾಗಿಲ್ಲ, ನಮಗೆ ನಮ್ಮ ಪಾಲಿಗೆ ಅವನು ಇದ್ದಾನೆ ಅಂತ. ನಮ್ಮ ಯೋಗಕ್ಷೇಮವನ್ನು ಅವನು ವಹಿಸಿಲ್ವಾ, ಅವನು ನಮ್ಮ ಪಾಲಿಗೆ ನಾಶ ಆದಾಗಿ, ಅವನಿಗೆ ಸ್ವರೂಪಕ್ಕೆ ನಾಶ ಇಲ್ಲ, ಅದು ಬೇರೆ. ನಮ್ಮ ಯೋಗಕ್ಷೇಮ ಯಾವಾಗ ವಹಿಸುವುದಿಲ್ಲ, ಅವನ ಕೃಪಾದಿಷ್ಟಿ ನಮ್ಮ ಮೇಲೆ ಬೀರುವುದಿಲ್ಲ, ಆವಾಗ ಅವನು ನಮ್ಮ ಪಾಲಿಗೆ ನಾಶ ಆದ. ಹಾಗಾಗಿ ದೇವರ ನಾಶ ಯಾರಿಗಾಗಿದ್ದಾನೋ ಅಂತ ಜ್ಞಾನಿಗೆ ಮಾತ್ರ, ಜ್ಞಾನಿ ಆಗಿರ್ತಾನೆ ಅವನು. ಆದರೆ ಏನಾಗಿರುತ್ತೆ ಅಂದರೆ, ಒಂದು ಸಂದರ್ಭದಲ್ಲಿ ಭಗವಂತ ಆ ಭಕ್ತನ ಮೇಲೆ ಯೋಗಕ್ಷೇಮವನ್ನು ವಹಿಸುವುದಿಲ್ಲ, ಅಥವಾ ಆ ಜ್ಞಾನಿಗೂ ಕೂಡ ಆಗಮದ ಅಪಾಯ ಆಗುತ್ತೆ. ಆಗಮದ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನದ ಅಪಾಯ ಆಗುತ್ತೆ, ತಿರೋಧಾನವನ್ನು ಹೊಂದುತ್ತೆ. ಹೀಗೆ ಆಗಮದ
ಒಂದು ಭಗವಂತನ ಅಂದ್ರೆ ಅವನೇ ಆಗಮ, ಅವನ ಅಪಾಯ ಅಂದ್ರೆ ಅವನು ಯೋಗಕ್ಷೇಮವನ್ನು ವಹಿಸುವುದಿಲ್ಲ. ಅಂತಹ ಭಗವಂತರ ಯೋಗಕ್ಷೇಮ ವಹಿಸದೇ ಇದ್ದಂತಹ ಭಗವಂತ ಯಾರ ಪಾಲಿಗಿರ್ತಾನೋ ಅವನಿಗೆ ಅವನ ಪಾಲಿಗೆ ದೇವರು ನಾಶ ಆದರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವನಿಗೆ ದೇವರ ಅನುಗ್ರಹ ಇಲ್ಲದಿಂದಾಗಿ ಅವರಿಗೆ ಅಭಿಮಾನ ಬಿಟ್ಟತ್ತೆ. ಅಭಿಮಾನ ಹುಟ್ಟಿದಾಗ ವಿಷಯೇಂದ್ರ ಸಂಪರ್ಕ ತನ್ನ ಬಂದು ಜನರು ಕೈಕಾಲು ಮುಡ್ಕೊಂಡು ಬಿದ್ದು ಅಡ್ಡಾಡ್ತಾ ಇರುವ ಅಯ್ಯೋ ದುಃಖಪಡ್ತಾರೆ. ಈ ವಸಿಷ್ಠ ಋಷಿಗೆ ಯಾರು ದೇಹದೇ ಬರ, ಅವರಿಗೆ ಮೊದಲು ಜ್ಞಾನ ಬಂದಿರಬಹುದು, ಆ ಕಾಲದಲ್ಲಿ ದೇವರು ಅವರ ಯೋಗಕ್ಷೇಮ ಹೋಯ್ತಿಲ್ಲ, ಅವರಿಗೆ ಅನುಗ್ರಹ ದೃಷ್ಟಿ ಇಲ್ಲ. ದೇವರು ಅವನ ಪಾಲಿಗೆ ಇದ್ದ ಇಲ್ಲದಿದ್ರೂ ಇಲ್ಲದಂತೆ ಆಗಿದ್ದ, ದೇವರು ನಾಶ ಆಗಿದ್ದ ಇದ್ರೂ ಇಲ್ಲದಂತೆ ಇದ್ದ, ಅವರ ಯೋಗಕ್ಷೇಮ ವಹಿಸಿಲ್ಲ, ಅವರ ಅನುಗ್ರಹ ಇಲ್ಲ. ಆದ್ರೆ ನಮಗೆ ಆಗ ಒಂದು ಅಪಾಯ ಆಯ್ತು, ಭಗವಂತನ ಅಪರೋಕ್ಷ ಜ್ಞಾನದ ಅಪಾಯ ಹೋಯ್ತು, ಮರೆ ಆಯ್ತು. ಅದಕ್ಕೋಸ್ಕರವೇ ಅಂತಹ ಜ್ಞಾನಿಗಳು ಕೂಡ ಎಡವಟ್ಟು ಮಾಡ್ತಾರೆ. ಆಗಮ ಅಪಾಯ ಇಲ್ಲ ಅಂದ್ರೆ ದೇವರು ನಮ್ಮ ಯೋಗಕ್ಷೇಮವನ್ನು ಯಾವಾಗ ವಹಿಸ್ತಾ ನಮ್ಮ ಅನುಗ್ರಹ ಸಿಕ್ಕಿಬಿಟ್ಟ ನಮ್ಮ ಜ್ಞಾನವನ್ನು ಯಾವಾಗಲೂ ಜಾಗೃತಗೊಳಿಸ್ತಾ ಇದ್ದಾರೆ. ಅಂತಹ ಜ್ಞಾನಿಗೆ ತನ್ನ ಬಂಧು ಜನರು ಕೈಕಾಲು ಮುಕ್ಕೊಂಡು ಸತ್ರು ಕೂಡ ಏನು ದುಃಖ. ಅಥವಾ ತನ್ನ ಮಗ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಿದಾಗಲೂ ಕೂಡ ಗಮನಾರ್ಹವಾದ ಯಾವ ದುಃಖವೂ ಇಲ್ಲ ಆಗಿರ್ತಾನೆ, ಯಾವ ಜನ್ಮದ ಮಗ ಇವನು ಅಂತ ತಿಳ್ಕೊಂಡು ಹಾಗರಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಶೀತೋಷ್ಣ ಸುಖ ದುಃಖದ ಅಂತ ಒಂದು ಮಾತಿದೆ. ಇಲ್ಲಿ ಶೀತೋಷ್ಣ ಅಂದ್ರೆ ಅದು ಒಂದು ಸ್ಪರ್ಶ ರೂಪವಾದ ಒಂದು ವಿಷಯ ಅಷ್ಟೇ ತಗೊಂಡಿದ್ದಾರೆ. ಅದರ ಅರ್ಥ ಇದೆ, ಶೀತೋಷ್ಣ ಶೀತೋಷ್ಣ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯ ಪದಾರ್ಥವು ಒಳ್ಳೆ ವಿಷಯ ಪದಾರ್ಥ ಕೆಟ್ಟ ಸುವಾಸನೆ ದುರ್ವಾಸನೆ ಕೆಟ್ಟ ಶಬ್ದ ಒಳ್ಳೆ ಶಬ್ದ ಕೆಟ್ಟ ಎಲ್ಲ ಒಳ್ಳೆ ಸ್ಪರ್ಶ ಕೆಟ್ಟ ಸ್ಪರ್ಶ ಒಳ್ಳೆ ರಸ ಕೆಟ್ಟ ರಸ ಎಲ್ಲದೂ ತಗೋಬೇಕು ಉಪಲಕ್ಷಣವಾಗಿ. ಅಲ್ಲಿ ಶೀತೋಷ್ಣ ಅಂತ ಆದ್ರೆ ಯಾಕೆ ತಗೊಂಡ್ರೆ ಅಂದ್ರೆ ಎಲ್ಲವನ್ನು ತಗೊಳ್ಬೇಕಾದ್ರೆ ಶೀತೋಷ್ಣವನ್ನು ಪ್ರತ್ಯೇಕವಾಗಿ ಮುಖತಃ ಯಾಕೆ ಹೇಳಿದ್ರು ಅಂದ್ರೆ ನಿರ್ದೇಶ ಮಾಡಿದ್ರು ಅಂದ್ರೆ ನೋಡಿ ನಿಮ್ಗೆ ಗೊತ್ತಿಲ್ಲ ಈ ಶೀತ ಉಷ್ಣ ಅಂತ ಯಾಕೆ ತಗೊಂಡ್ರು ಅಂದ್ರೆ ಈ ಶೀತೋಷ್ಣ ಸ್ಪರ್ಶ ಉಂಟಲ್ವಾ ಇದು ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನಮಗೆ ದೇಶ ಬೇಗನ ಕಾಲ ಬೇಗನ ಅದು ನಮಗೆ ಒಳ್ಳೆಯದು ಕೆಟ್ಟದು ಅನಿಸ್ತದೆ. ನಿಮ್ಗೆ ಗೊತ್ತಿಲ್ಲ ಬದ್ರಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬ್ಯಾಗ್ ಹಾಕಿ ಇದೇನಾಗುತ್ತೆ ಅಲ್ಲಿ ಶೀತ ನಮಗೆ ಅದು ದುಃಖಪ್ರದ ಶೀತ ನಮಗೆ ಒಳ್ಳೇದಲ್ಲದು ಇಲ್ಲಿ ಗುಲ್ಬರ್ಗದಲ್ಲಿ ಒಳ್ಳೇದು ಬದ್ರಿಯಲ್ಲಿ ಒಳ್ಳೇದಲ್ಲ ಉಷ್ಣ ಗುಲ್ಬರ್ಗದಲ್ಲಿ ಒಳ್ಳೇದಲ್ಲ ಬದ್ರಿಯಲ್ಲಿ ಒಳ್ಳೇದು. ಹಾಗಾಗಿ ದೇಶ ಬೇರೆನಾ ಕಾಲ ಬೇರೆನಾ ಈ ಶೀತೋಷ್ಣಗಳು ಏನಾಗಿಬಿಡುತ್ತೇನೋ ಒಳ್ಳೇದನ್ನಿಸ್ತೇನೆ ಕೆಟ್ಟದನ್ನಿಸ್ತೇನೆ. ಹಾಗೆ ಪ್ರತಿಯೊಂದು ವಿಷಯ ಪದಾರ್ಥಗಳು ಹೀಗೆ ದೇಶ ಕಾಲ ಭೇದೇನ ಒಳ್ಳೇದನ್ನಿಸ್ತೆ ಕೆಟ್ಟದನ್ನಿಸ್ತದೆ. ಯಾಕಂದ್ರೆ ಅದು ಹೇಳ್ತಲ್ಲ ಹೆಂಡತಿ ಮಕ್ಕಳು ಎಲ್ಲ ಅಷ್ಟೇ ಕಾಲ ಭೇದೇನ ದೇಶ ಭೇದೇನ ಪ್ರಿಯ ಆಗೋದು ಮೊದಲು ಮೊದಲು ಪ್ರಿಯವಾಗಿರುತ್ತೆ ರಿಟೈರ್ಡ್ ಆಗುವ ತನಕ ಅಲ್ಲ ಒಳ್ಳೆ ಸಂಬಳ ಜಿಂಬಳ ಎಲ್ಲ ಕೊಡ್ತಾ ಇರುವಾಗ ಪ್ರಿಯವಾಗಿರುತ್ತೆ ಹೆಂಡತಿ ಇವರು ಪ್ರಿಯ ನಿಮಗೆ ಹೆಂಡತಿ ಪ್ರಿಯ ಆಗಿರುತ್ತೆ ಎಲ್ಲಾದರೂ ಪಟಾರ ಬರೋದು ನಿಲ್ತು ಅಪ್ರಿಯ ದುಡ್ಡು ಖಾಲಿ ಆಯಿತು ಶಕ್ತಿ ಖಾಲಿ ಆಯಿತು ರಿಟೈರ್ಡ್ ಆಗ ಅವನು ಅಪ್ರಿಯನಾಗ್ತಾನೆ ಅದು ಇದೇ ಹೇಳ್ತಾರೆ. ಹಾಗೆ ಹೆಂಡತಿ ಮಕ್ಕಳೆಲ್ಲ ದೇಶ ಕಾಲ ಭೇದನ ದೇಶ ಭೇದನ ಕಾಲ ಭೇದನ ಎಲ್ಲ ಫ್ರೀ ಆಗ್ತಾರೆ ಅಪ್ರಿಯ ಹಣೆ ಬರೋದೇ ಅಷ್ಟೇ ಈ ವಿಷಯ ಪದಾರ್ಥ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆಯದೇ ಆಗಿರೋದು ಕೆಟ್ಟದೇ ಆಗಿರೋದು ತಿಳಿದ ದೇಶ ಕಾಲ ಭೇದನ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಇದನ್ನು ನಂಬಿ ಕುತ್ಕೊಂಡ್ರೆ ಆಗೋದಿಲ್ಲ ಅದರಿಂದ ಅದನ್ನು ವೈರಾಗ್ಯತೆ ಆಗುತ್ತೆ ಅದರ ಮೇಲೆ ಅಭಿಮಾನವಿದು. ಮತ್ತೆ ಇನ್ನೊಂದು ಕಾರಣ ಅಂದರೆ ಶೀತೋಷ್ಣ ಅಂತ ಕರೆದು ಯಾಕಂದ್ರೆ ನಮಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಗಾಢ ನಿದ್ರಾವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳು ಉಪರತವಾಗುತ್ತೆ ನಿದ್ರೆ ಮಾಡ್ತಾರೆ ನಿರ್ವ್ಯಾಪಾರದಲ್ಲಿ ಇರುತ್ತೆ. ಆದರೆ ಈ ತೊಗಿಂದ್ರಿಯ ಉಂಟಲ್ವಾ ಇದು ಮಾತ್ರ ಜಾಗೃತವಾಗಿರುತ್ತೆ. ಆ ತೊಗಿಂದ್ರಿಯಕ್ಕೆ ವಿಷಯ ಆಗ್ತಕ್ಕಂಥದ್ದು ಯಾವುದು ಅದು ಸುಷ್ಟಿ ಅವಸ್ಥೆಯಲ್ಲಿ ಕೂಡ ನಮಗೆ ಯಾಕೆ ಒಳಿತು ಕೆಡುಕುಗಳ ಅನುಭವ ಆಗುವುದಿಲ್ಲ ಒಳಿತು ಕೆಡುಕುಗಳ ಅನುಭವ ಆಗುವುದಿಲ್ಲ ನಮಗೆ ಸುಖ ದುಃಖವೂ ಆಗುವುದಿಲ್ಲ ಯಾಕೆ ಅಲ್ಲಿ ವಿಷಯ ಅಂದ್ರೆ ಸಂಪರ್ಕ ಉಂಟು ಅಂದ್ರೆ ಆವಾಗ ತೊಗಿಂದ್ರೆ ಮಾತ್ರ ಜಾಗೃತವಾಗಿರುತ್ತೆ. ಆ ತೊಗಿಂದ್ರಕ್ಕೆ ವಿಷಯ ಯಾವುದು ಹೇಳಿ ಶೀತ ಉಷ್ಣ ಸ್ಪರ್ಶ ಅಂತ ಹೇಳಿದ್ರು. ಸುಷುಪ್ತಿ ಅವಸ್ಥೆಯಲ್ಲಿಯೂ ಕೂಡ ವಿಷಯೇಂದ್ರಿಯ ಯಾಕಂದ್ರೆ ತೊಗಿಂದ್ರಿಯಕ್ಕೂ ಜಾಗೃತವಾಗಿರುತ್ತೆ ಒಂದು ಇಂದ್ರಿಯ ಮಾತ್ರ ಜಾಗೃತವಾಗಿರುತ್ತದೆ ಆ ತೊಗಿಂದ್ರಿಯಕ್ಕೂ ಮತ್ತು ಶೀತ ಉಷ್ಣ ನಾವು ಬೆಡ್ ಏನು ಮಲ್ಕೊಂಡಿರ್ತೇವೆ ಒಂದು ಬೆಡ್ಡಿಂಗ್ ಇಲ್ಲ ಮಲ್ಕೊಂಡಿರ್ತೇವೆ ಶೋಭಾ ಕಬ್ಬೆಡ್ ಅದು ನೆಟ್ಟಿಗಿರುತ್ತೆ ನೆಟ್ಟಗೆ ಸ್ಪರ್ಶ ಉಷ್ಣದ ಸ್ಪರ್ಶ ಎ ಸಿಯಲ್ಲಿ ಮಲ್ಕೊಂಡ್ರೆ ಅದು ಅದೊಂದು ಸ್ಪರ್ಶ ಅದು ಎ ಸಿ ಸ್ಪರ್ಶ ಅದೆಲ್ಲ ಅದಿರುತ್ತೆ ಅವಾಗ ಸುಶುದ್ಧ ವ್ಯವಸ್ಥೆಯಲ್ಲಿ ಇರುತ್ತೆ. ಆದರೆ ಅಲ್ಲಿ ಏನು ಬುದ್ಧಿ ಇರುವುದಿಲ್ಲ ಅಭಿಮಾನ ಇರುತ್ತೆ
ಅಪೇಕ್ಷಾ ಬುದ್ಧಿ ಇರುವುದಿಲ್ಲ. ಹಾಗಾಗಿ ನಮಗೆ ಸುಖ ದುಃಖ ಆಗುದಿಲ್ಲ. ಅಲ್ಲಿ ಅಭಿಮಾನ ತ್ಯಾಗದಿಂದಲೇ ನಮಗೆ ಅಲ್ಲಿ ಅಪೇಕ್ಷಾ ಬುದ್ಧಿ ಬರಲಿಲ್ಲ, ಅಭಿಮಾನ ಇರುವುದಿಲ್ಲ, ಅಪೇಕ್ಷಾ ಬುದ್ಧಿ ಇಲ್ಲ. ಹಾಗಾಗಿ ವಿಷಯದ ಸಂಪರ್ಕ ಇದೆ, ಈ ಸಂಪರ್ಕ ಇದ್ರೂ ಕೂಡ ಅದರಲ್ಲಿ ನಮಗೆ ಅಪೇಕ್ಷಾ ಬುದ್ಧಿ ಇಲ್ಲ. ಹಾಗಾಗಿ ಅಲ್ಲಿ ನಮಗೆ ಅಭಿಮಾನ ಇಲ್ಲ, ಅಪೇಕ್ಷಾ ಬುದ್ಧಿ ಇಲ್ಲ. ಆದ್ರಿಂದಾಗಿ ನಮಗೆ ಬೇಕು, ನಮಗೆ ಏಕೇ ಬೇಕು, ಏಕೆ ಸ್ವರ್ಗವೇ ಆಗಬೇಕು ಅಂತ ನಾವು ಏನು ಹೆಸರಲ್ಲಿ ಬಂದಾಗ ಹೇಳ್ತೇವೆ. ಅಪೇಕ್ಷಾ ಬುದ್ಧಿ ಇರುತ್ತೆ ನಮಗೆ, ಇಲ್ಲ ಅಭಿಮಾನ ಇಲ್ಲ, ಅಪೇಕ್ಷಾ ಬುದ್ಧಿ ಇಲ್ಲ. ಆದ್ರೆ ನಮಗೆ ಸುಖ ಓದಕ್ಕೂ ಆಗುದಿಲ್ಲ. ಎ ಸಿ ಏನು ಮಾಡ್ಕೊಂಡು ಮಗಳು ಮಲಗೋತನಕ ಮಾತ್ರ ಎ ಸಿಯಿಂದ ಸುಖ, ಮಲ್ಕೊಂಡಂತೂ ಏನು ಇಲ್ಲ. ಅಭಿಮಾನವೇ ಇಲ್ಲದಿಂದಾಗಿ ಅಲ್ಲಿ ಉಪೇಕ್ಷಾ ಅಪೇಕ್ಷಾ ಬುದ್ಧಿ ಇಲ್ಲದಿಂದಾಗಿ ನಮಗೆ ಸುಖ ದುಃಖ ಆಗುವುದಿಲ್ಲ. ಹಾಗಾಗಿ ಸುಷುಪ್ತಿ ಅವಸ್ಥೆಯಲ್ಲಿ ಕೂಡ ವಿಷಯೇಂದ್ರಿಯ ಸಂಪರ್ಕ ಇದೆ. ಅದನ್ನು ತೋರಿಸಿದೆ ಹೇಗೆ? ಶೀತ ಉಷ್ಣ ಆದರೆ ತ್ವಕೇಂದ್ರಿಯಕ್ಕೆ ಯಾವಾಗಲೂ ಅದು ಜಾಗೃತ ಆದ್ರೆ ಅದು ಇಂದ್ರಿಯ ಸ್ಪರ್ಶ ಇದೆ. ಬೇರೆ ಯಾವ ಇಂದ್ರಿಯ ಇದ್ದು ವಿಷಯಕ್ಕೂ ಸಂಶಯ ಇಲ್ಲ, ಎಲ್ಲ ಇಂದ್ರಿಯಗಳು ಉಪರತವಾಗಿರುತ್ತೆ. ಆ ಇಂದ್ರಿಯ ಮಾತ್ರ ಸುಷುಪ್ತಿ ಅವಸ್ಥೆಯಲ್ಲಿ ಇರುತ್ತೆ. ಆದರೂ ಕೂಡ ಅಲ್ಲಿ ನನಗೆ ಆ ಎ ಸಿಯ ಅನುಭವ ಬರುವುದಿಲ್ಲ. ಅನುಭವ ಬಂದು ಬೇಕು ಅಂತ ಅನುಭವ ಬಂದು ಆರಾಮಾಗಿದ್ದೆ ಅಂತ ನಾವು ಸುಖವನ್ನು ಅನುಭವಿಸುವುದಿಲ್ಲ. ಕಾರಣ ಏನಂದ್ರೆ ಅಭಿಮಾನ ಇಲ್ಲ. ಅದನ್ನು ಕೆಲಸಕ್ಕೆ ಶೀತೋಷ್ಣ ಅಂತ ಹೇಳಿದ್ದಾರೆ. ಸ್ವಲ್ಪ ಹೇಳಿಬಿಟ್ಟು ಈಗ ಒಂದು ಕೆಲಸ ಐತಿ. ಈಗ ಏನು ಗೊತ್ತು ಅಂತ ಒಟ್ಟಿಗೆ ಟೋಟಲ್ ಏನಾಯ್ತಪ್ಪ, ಈಗ ದುಃಖ ಪರಿಹಾರ ಆಗ್ಬೇಕು ನಮಗೆ. ಇದು ಮುಖ್ಯ ನಮಗೆ ದುಃಖ ಪರಿಹಾರಕ್ಕೆ ಈಗ ಎರಡು ಮಾರ್ಗ. ಏನು ಗೊತ್ತು ಅಂತ ಅರ್ಜುನ ಕೇಳ್ತಾನೆ. ಒಂದು ಯುದ್ಧ ಮಾಡದೇ ಇದೆ, ಯುದ್ಧ ಮಾಡಿದರೂ ಕೂಡ ನಮ್ಮ ಭೀಷ್ಮ ದ್ರೋಣಾದಿಗಳ ದೇಹ ಕಟ್ಟಾಗುವುದಿಲ್ಲ, ಕತ್ತರಿಸಿ ಹೋಗುವುದಿಲ್ಲ. ನಮಗೆ ಸುಖ ಕೊಟ್ಟ ದೇಹ ಅದು ಯುದ್ಧ ಮಾಡಿಲ್ಲ ಅಂದ್ರೆ ಅವರ ದೇಹ ಛಿನ್ನ ಭಿನ್ನ ಆಗುವುದಿಲ್ಲ, ಹಾಗಾಗಿ ನಮಗೆ ದುಃಖ ಆಗುವುದಿಲ್ಲ. ನಾವು ಯುದ್ಧ ಮಾಡಿದ್ರೆ ಅವರ ದೇಹ ಛಿನ್ನ ಭಿನ್ನ ಆಗಿ ನಮಗೆ ಅದು ನೋಡ್ಲಿಕ್ಕೆ ಆಗಲ್ಲ, ದುಃಖ ಆಗಲ್ಲ, ಸುಖ ಹೋಗುತ್ತೆ. ಹಾಗೆ ದುಃಖದ ಆಗದೆ ಇರಲಿಕ್ಕೆ ಒಂದು ಕೆಲಸ ಮಾಡ್ಬೋದೀಗ, ಯುದ್ಧವೇ ಮಾಡಿಲ್ಲ ಅಂತ ಆದ್ರೆ ಕೂಡ ದುಃಖ ಆಗುದಿಲ್ಲ, ಯಾಕೆಂದ್ರೆ ಅವರ ದೇಹ ಛೇದ ಭೇದ ಆಗುದಿಲ್ಲ, ಅದು ನಮಗೆ ದುಃಖ ಆಗುದಿಲ್ಲ. ಅಥವಾ ಯುದ್ಧ ಮಾಡಿದರೂ ಕೂಡ ನಮ್ಮ ಬಂಧು ಜನರ ನಮಗೆ ಪ್ರಿಯರಾದವರ ದೇಹ ಛಿನ್ನ ಭಿನ್ನ ಆದರೂ ದುಃಖ ಆಗಲ್ಲ. ಅಭಿಮಾನ ಬಿಟ್ಟು ಅದು ಯುದ್ಧ ಮಾಡಿದರೂ ಕೂಡ ಅಭಿಮಾನ ಬಿಟ್ಟರೆ ಆ ದೇಹ ಛಿನ್ನ ಭಿನ್ನ ಆದರೂ ಕೂಡ ಅದನ್ನು ನೋಡಿದ್ರು ಕೂಡ ನನಗೆ ದುಃಖ ಆಗುದಿಲ್ಲ. ಹಾಗಾದ್ರೆ ದುಃಖ ಆಗದೆ ಇರಲಿಕ್ಕೆ ಎರಡು ಮಾರ್ಗ. ಒಂದು ಯುದ್ಧ ಮಾಡದೆ ಇರಲಿ, ಇನ್ನೊಂದು ಯುದ್ಧ ಮಾಡಿದರೂ ಕೂಡ ಅಭಿಮಾನ ತ್ಯಾಗದಿಂದ ದುಃಖವನ್ನು ಪರಿಹರಿಸಿಕೊಳ್ಬಹುದು. ಕೃಷ್ಣ ನಾನು ನಿನ್ನ ಹತ್ರ ಪ್ರಶ್ನೆ ಕೇಳಿದೆ, ಏನು ಗೊತ್ತು ಅಂತ ಈ ಕೆಸರು ಮುಟ್ಟಿ ಕೈ ತೊಳೆದಕ್ಕಿಂತ ಕೆಸರು ಮುಟ್ಟದೇ ಇರದೇ ಒಳ್ಳೆಯದಲ್ವಾ? ಪ್ರಕ್ಷಾಲನಾದಿ ಪಂಚಸ್ಯ ದೂರಾದ ಸ್ಪರ್ಶನ ಮರು, ಕೆಸರು ಮುಟ್ಟಿ ಯಾಕೆ ಕೈ ತೊಳ್ಕೊಳ್ಬೇಕ್ರಿ? ಹಾಗೆ ಯುದ್ಧ ಅಂದ್ರೆ ಕೆಸರು ಮುಟ್ಟಿದ ಹಾಗೆ, ಯಾಕೆಂದ್ರೆ ಯುದ್ಧ ಎಂದು ದುಃಖ ಪ್ರಸಂಜಕ, ಯುದ್ಧದಿಂದ ದುಃಖ ಉಂಟಾಗುತ್ತೆ. ದುಃಖಕ್ಕೆ ಅವಕಾಶವುಳ್ಳಂತಹ ಯುದ್ಧವನ್ನು ಮಾಡಿ ಕೊನೆಗೆ ಅಭಿಮಾನ ತ್ಯಾಗ ಎಂಬ ಜಲದಿಂದ ಅದನ್ನು ತೊಳೆದುಕೊಳ್ಳುವುದಕ್ಕಿಂತ ಅದನ್ನು ಕೆಸರನ್ನು ಮುಡದೇ ಇರಲೇ ಒಳ್ಳೆಯದು. ಹೇಗೋ ಹಾಗೆ ನಾವು ದುಃಖ ಮಾಡದೇ ಇರುವುದು ಒಳ್ಳೆಯದು. ಯಾಕೆಂದ್ರೆ ಕೆಸರನ್ನು ಮುಟ್ಟಿದ್ರೆ ಕೈ ಮಣ್ಣ ಕೈ ಮಲಣ್ಣ ನೀರನ್ನು ತೊಳ್ಕೊಳ್ಬೇಕು, ಅದು ಯಾಕೆ? ಅದಕ್ಕೆ ಏನು ಮಾಡಬೇಕು? ಯುದ್ಧ ಅಂದರೆ ಅದು ಕೆಸರು ಮುಟ್ಟಿದ ಹಾಗೆ, ಅಲ್ಲಿ ಯುದ್ಧದ ಪ್ರಸಕ್ತಿ ದುಃಖದ ಪ್ರಸಕ್ತಿ ಇದ್ದೇ ಇರುತ್ತೆ. ಯಾಕೆ ದುಃಖ ಪ್ರಸಕ್ತಿಗೆ ಅವಕಾಶ, ದುಃಖಕ್ಕೆ ಅವಕಾಶ ಇರುವಂತಹ ಯುದ್ಧವನ್ನು ಮಾಡಿ ತನಗೆ ಅಭಿಮಾನ ತ್ಯಾಗ ಎಂಬ ಜಲದಿಂದ ನಾನು ತೊಳ್ಕೊಳ್ಳಿಕ್ಕೆ ಹೋಗ್ಬೇಕು, ಅದಕ್ಕಿಂತ ಯುದ್ಧ ಮಾಡದೇ ಇರದೇ ಒಳ್ಳೆದಲ್ವ ಮರೆ ಅಂತ ಅರ್ಜುನ ಕೇಳಿದ್ರೆ ಕೃಷ್ಣ ಏನು ಉತ್ತರ ಕೊಡ್ತಾನೆ? ಅದಕ್ಕೆ ಹೇಳ್ತಾನೆ, ಹೌದು ನೀನು ಹೇಳಿದ್ದು, ಆದರೆ ಒಂದು ಕೆಲಸ, ನೀನೇನು ಇಲ್ಲಿ ಯುದ್ಧ ಮಾಡಿಲ್ಲ, ನಿನ್ನ ಬಂಧು ಜನರ ದೇಹ ಛಿನ್ನ ಭಿನ್ನ ಆಗಿಲ್ಲ, ನಿನಗೆ ದುಃಖ ಪರಿಹಾರ ಆಗಿದೆ. ಆದರೆ ಯುದ್ಧ ಬಿಟ್ಟು ದುಃಖ ಪರಿಹಾರ ಮಾಡಿಕೊಳ್ಳೋದು ಸರಿಯಲ್ಲ, ಅದು ಅದರಿಂದ ಯಾವ ಪುರುಷಾರ್ಥವೂ ಸಿಗುವುದಿಲ್ಲ. ಅದು ಬಿಟ್ಟು ಯುದ್ಧ ಮಾಡಿಯೂ ಕೂಡ ನೀನು ಅಭಿಮಾನ ತ್ಯಾಗದಿಂದ ದುಃಖದಿಂದ ದೂರನಾದರೆ ನಿನಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಹಾಗೆ ಮೇಲಿನ ಪುರುಷಾರ್ಥ ಸಾಧನೆಗೆ ಯುದ್ಧ ಬಿಟ್ಟು ದುಃಖವನ್ನು ಪರಿಹಾರ ಮಾಡಿಕೊಂಡ್ರೆ ಅದು ಪುರುಷಾರ್ಥಕ್ಕೆ ಸಾಧನ ಆಗಲಿಲ್ಲ, ಇಲ್ಲೇನೋ ದುಃಖ ಪರಿಹಾರ ಆಗತ್ತೆ. ಆದರೆ ಪರಲೋಕದಲ್ಲಿ ನಿಮಗೆ ಪುರುಷಾರ್ಥ ಸಿದ್ಧ ಆಗಬೇಕಾದ್ರೆ, ಮೋಕ್ಷ ಸಿದ್ಧ ಆಗಬೇಕಾದ್ರೆ ಕರ್ತವ್ಯ ಕರ್ಮವಾದ ಯುದ್ಧವನ್ನು ಮಾಡಿ ಅಭಿಮಾನಕ್ಕಾಗಲಿಂದ ನಿನ್ನ ಬಿಟ್ಟು ದುಃಖ ಬಿಟ್ಟು ನೀನು ದುಃಖ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ನಿನಗೆ ಪರಂ ಪುರುಷಾರ್ಥ ಸಿಗ್ತದೆ, ಮೋಕ್ಷ ಇಲ್ಲಂತಿಲ್ಲ ಅಂತ ಭಗವಂತ ಹೇಳ್ತಾನೆ. ಎಂ ಹಿ ನವ್ಯತ ಎಂತೇ ಪುರುಷಂ ಪುರುಷರ ಶಭ ಸಮ ದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ.
ಯಾವ ಒಬ್ಬ ಜ್ಞಾನಿಗೆ ಈ ವಿಷಯೇಂದ್ರಿಯ ಸಂಪರ್ಕಗಳು ದುಃಖದಿಂದ ಉಂಟಾಗುವಂತಹ ವಿಕಾರವನ್ನು ಉಂಟು ಮಾಡುವುದಿಲ್ಲವೋ, ವ್ಯಥೆಯನ್ನು ಉಂಟು ಮಾಡುವುದಿಲ್ಲೋ, ದುಃಖವನ್ನು ಉಂಟು ಮಾಡಿ ಅಯ್ಯೋ ಅಂತ ಅವನು ವಿಕಾರಕ್ಕೆ ಒಳಗಾಗದಂತೆ ಒಳಪಡಿಸುವುದಿಲ್ಲವೋ, ವಿಷಯೇಂದ್ರಿಯ ಸಂಪರ್ಕಗಳು ಒಬ್ಬ ಪುರುಷ ಅಂದರೆ ಜ್ಞಾನಿಗೆ ಈ ವಿಷಯೇಂದ್ರಿಯ ಸಂಪರ್ಕಗಳು ದುಃಖವನ್ನುಂಟು ಮಾಡಿ ಅವನನ್ನು ವಿಕಾರಕ್ಕೆ ಒಳಪಡಿಸುವುದಿಲ್ಲವೋ ಅಂತ ವ್ಯಕ್ತಿ ಹೇಗಿರ್ತಾನೆ ಗೊತ್ತು ಅಂತ, ಸಮ ದುಃಖ ಸುಖಂ, ಅವನು ಸುಖವನ್ನು ಕೂಡ ದುಃಖಕ್ಕೆ ಸಮಾನ ಅಂತ ಕಾಣ್ತಾನೆ. ಯಾವ ಸುಖ? ಮೋಕ್ಷ ಸುಖ ಅಲ್ಲ, ಆತ್ಮ ಸುಖ ಅಲ್ಲ, ವಿಷಯದ ಭೋಗದಿಂದ ಆಗ್ತಕ್ಕಂಥ ವೈಷಯಿಕ ಸುಖ. ನಮಗೆ ಒಂದನ್ನು ನೋಡೋದ್ರಿಂದ, ಒಂದನ್ನು ಕೇಳೋದ್ರಿಂದ, ಒಂದನ್ನು ತಿನ್ನೋದ್ರಿಂದ, ಈ ವೈಷಯಿಕ ಭೋಗದಿಂದ ಏನೊಂದು ಸುಖವಾಗ್ತದೆ, ಇದು ಮೋಕ್ಷಕ್ಕೆ ವಿರೋಧಿ, ಇದು ಮೋಕ್ಷಕ್ಕೆ ಬಹಳ ತೊಂದರೆ ಕೊಡುತ್ತೆ. ಅದಕ್ಕೆ ಅಲ್ವಾ ಆ ಇವರು ಸೋಬರ್ ಋಷಿಗಳು, ಅವರಿಗೆ ಪ್ರಾರಬ್ಧ ಕರ್ಮ ಇತ್ತು, ಅವ್ರು ಏನು ಮಾಡಿದ್ರು, ವಿಷಯ ಭೋಗವನ್ನು ಅನುಭವಿಸಬೇಕಾಗಿತ್ತು. ಎಷ್ಟಿತ್ತಂದ್ರೆ 50 ಜನ್ಮದಲ್ಲಿ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಸುಖ ಪಡುವಂತಹ ಒಂದು ಪುಣ್ಯ ಇತ್ತದು. ಅಷ್ಟು ಪುಣ್ಯ ಮಾಡಿದ್ರು. ನೋಡಿ, ಅದು ವೈಷಯಿಕ ಸುಖ ಅವರಿಗೆ ತೊಂದರೆ ಕೊಡುತ್ತೆ, ಅಷ್ಟು ಪ್ರಾರಬ್ಧ ಪುಣ್ಯ ಇತ್ತು. ಆ ವೈಷಯಿಕ ಸುಖವನ್ನು ಅನುಭವಿಸಲೇಬೇಕಿತ್ತು ಅವರು. ಆದರೆ ಆ ವೈಷಯಿಕ ಸುಖವನ್ನು ಅನುಭವಿಸ್ತಾ ಕೂತ್ಕೊಂಡ್ರೆ ಮೋಕ್ಷ ಲೇಟಾಗುತ್ತೆ. 50 ಜನ್ಮ ಆದಂದ್ರೆ ಮೋಕ್ಷಕ್ಕೆ ಹೋಗ್ಬೇಕಾಗುತ್ತೆ. ಈ ವಿಷಯ ಸುಖ ಅವರಿಗೆ ತೊಂದರೆ ಆಯಿತು ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತು ಅಂತ, ಒಂದೇ ಜನ್ಮದಲ್ಲಿ 50 ದೇವ ತಗೊಂಡ್ಬಿಟ್ರು. 50 ಜನ್ಮದಲ್ಲಿ ತಗೊಂಡು ವಿಷಯ ಸುಖವನ್ನು ಅನುಭವಿಸಿದ್ರೆ ಲೇಟಾಗಿಬಿಡುತ್ತೆ ಮೋಕ್ಷಕ್ಕೆ. ಆ ವೈಷಯಿಕ ಸುಖ ಅವರಿಗೆ ಭೋಗ ಪ್ರತಿಬಂಧಕವಾಯಿತು, ಮೋಕ್ಷಕ್ಕೆ ವಿಳಂಬ ಮಾಡ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಒಂದೇ ಜನ್ಮದಲ್ಲಿ 50 ದೇಹ ತಗೊಂಡು ಹೋಲ್ಸೇಲ್ ಆಗಿ 50 ಮಂದಿ ಪತ್ನಿಯರನ್ನು ಮದುವೆ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಆಗಿ 5,000 ಮಂದಿ ಮಕ್ಕಳನ್ನು ಪಡೆದ್ರಂತೆ. ಮತ್ತೆ ಅದೆಲ್ಲ ಆಯಿತು, ಒಂದೇ ಜನ್ಮದಲ್ಲಿ ಮುಗಿಸಿಬಿಟ್ಟು ಮತ್ತೆ 50 ಜನ್ಮ ಹುಟ್ಟು ಸಾಯಿ ಆಗುತ್ತೆ, ಮೋಕ್ಷಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಮೋಕ್ಷದಲ್ಲಿ ವೈಷಯಿಕ ಸುಖ ಕೂಡ ನಮಗೆ ಮೋಕ್ಷಕ್ಕೆ ವಿರೋಧಿ ಆಗುತ್ತೆ, ಮೋಕ್ಷ ವಿಳಂಬ ಆಗುತ್ತದ್ರಿಂದ ಅದಕ್ಕೋಸ್ಕರ ಇದೂ ಕೂಡ ದುಃಖದಂತೆ. ಅದು ವೈಷಯಿಕ ಸುಖ ಕೂಡ ದುಃಖಕ್ಕೆ ಸಮಾನ, ಅದು ಹೇಯ ಅಂತ ಯಾವ ಮನುಷ್ಯ ಜ್ಞಾನಿ ಆದನ್ನು ತಿಳ್ಕೊಳ್ತಾನೋ ಅವನು ಧೀರ. ಧೀರ ಅಂತ ಏನು ಗೊತ್ತುಂಟ, ಒಂದು ಸುಖ ನಮಗೆ ವಿಷಯದ ಭೋಗದಿಂದ, ಅದು ಒಳ್ಳೆ ವಿಷಯ ಆಗುವುದು ಕೆಟ್ಟ ವಿಷಯ ಆಗುವುದು, ಒಳ್ಳೆ ವಿಷಯವನ್ನು ಅನುಭವಿಸಿದ್ರಿಂದಾಗಿ ನಮಗೆ ಮನಸ್ಸಿನ ವಿಕಾರ ಆಗಬಾರ್ದು, ಕೆಟ್ಟ ವಿಷಯವನ್ನು ಅನುಭವಿಸಿದ ಮನಸ್ಸು ಆ ದುಃಖಾದಿ ವಿಕಾರ ಆಗಬಾರ್ದು, ಒಳ್ಳೆ ವಿಷಯವನ್ನು ಅನುಭವಿಸಿದಾಗ ಸುಖ ಆಗಿ ನಮ್ಮನ್ನು ಹಿಗ್ಗಬೇಕು, ನಮ್ಮ ಮನಸ್ಸು ಸಿಕ್ಕಾಪಟ್ಟೆ ಆತ್ಮ ವಿಕಾಸ ಆಗಿ ಹಿಗ್ಗುವುದು, ದುಃಖ ಅನುಭವಿಸಿದಾಗ ನಮ್ಮ ಆತ್ಮ ಕುಗ್ಗುವುದು, ಹಿಗ್ಗು ಕುಗ್ಗು ಆತ್ಮದಲ್ಲಿ, ಆತ್ಮನಲ್ಲಿ ವಿಕಾಸ ಸಂಕೋಚ, ಇದು ವಿಕಾರ. ಇದು ವಿಕಾರ ಆದಂತೆ ಅದನ್ನು ಸ್ಥಗಿತಗೊಳಿಸುವ ಸಾಮರ್ಥ್ಯವೇ ವಿಕಾರ ಆದಂತೆ ನೋಡ್ಕೋಬೇಕು. ಅದು ವಿಷಯಗಳ ಸಂಪರ್ಕಗಳು ನಮಗೆ ಸುಖ ದುಃಖವನ್ನು ಕೊಟ್ಟು ನಮ್ಮ ಮನಸ್ಸು ನಮ್ಮ ಸ್ವರೂಪವನ್ನು ಆತ್ಮವನ್ನು ವಿಕಾಸ ಆಗುವಂತೆ ಸಂಕೋಚ ಆಗುವಂತೆ ಒಂದು ವಿಕಾರವನ್ನು ಕೊಡ್ತದೆ. ಆ ವಿಕಾರ ಅದು ಮಾಡದಂತೆ ಅದನ್ನು ಸ್ಥಗಿತಗೊಳಿಸಬೇಕು, ಅದರ ಶಕ್ತಿಯನ್ನು ಸ್ಥಗಿತಗೊಳ್ಳಬೇಕು, ವಿಷಯದ ಭೋಗದ ಶಕ್ತಿಯನ್ನು ಸ್ಥಗಿತಗೊಳಿಸಬೇಕು. ಅದೇ ಧೈರ್ಯ ಅದು. ಅದನ್ನು ಯಾರು ಮಾಡ್ತಾನೋ ಅವನ ಅಮೃತತ್ವಾಯ ಕಲ್ಪತೆ, ಅವನ ಮೋಕ್ಷ ಕಾಣ್ತಾನೆ ಖಂಡಿತ. ಹಾಗಾಗಿ ನಾವು ಯುದ್ಧ, ಯಾಕೆಂದರೆ ಯುದ್ಧವನ್ನು ಬಿಟ್ಟರೆ ಬಹಳ ಅನರ್ಥ ಉಂಟು. ಯಾಕೆಂದರೆ ವಿಹಿತಸ್ಯಸ್ಯ ಕರ್ಮಣೋ ಪರಿತ್ಯಾಗೋ ನೋಪಬದ್ಧತೆ ತ್ಯಾಗಾತಸ್ಯ ತಾಮಸ ತ್ಯಾಗ, ಅದರಿಂದ ನರಕಾಧ್ಯನರ್ತಾನೆ. ವಿಹಿತವಾದ ಕರ್ಮವನ್ನು ಮನುಷ್ಯ ಬಿಟ್ಟು ಕೂತ್ಕೊಂಡ್ರೆ ನರಕಾಧ್ಯನರ್ತಾನೆ. ಇಲ್ಲೇನೋ ಅವನಿಗೆ ಸುಖ ಆಗ್ಬೋದು, ಯುದ್ಧ ಇಲ್ಲ ನನ್ನ ಬಂಧು ಜನರಿಗೆ ಏನೂ ಆಗಿಲ್ಲ ಅಂತ. ಆದರೆ ಯುದ್ಧ ಧರ್ಮವಾದ ಯುದ್ಧವನ್ನು ಬಿಟ್ಟಾಗ ನರಕಾಧ್ಯನರ್ಥ ಆಗತ್ತೆ, ಪರಲೋಕದಲ್ಲಿ ಅನರ್ಥ ಉಂಟು. ಅದಕ್ಕೋಸ್ಕರ ನಾವು ಯುದ್ಧ ಮಾಡಿ ಕರ್ತವ್ಯ ಕರ್ಮವನ್ನು ಮಾಡಿ ಅಭಿಮಾನ ತ್ಯಾಗದಿಂದ ದುಃಖವನ್ನು ಪರಿಹರಿಸಿಕೊಂಡ್ರೆ ಮಾತ್ರ ಅದು ಮೋಕ್ಷಕ್ಕೆ ದಾರಿ ಆಗತ್ತೆ. ಸುಮ್ಮನೆ ಯುದ್ಧ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ದುಃಖ ಪರಿಹಾರ ಮಾಡಿಕೊಂಡ್ರೆ ಅದು ಮೋಕ್ಷಕ್ಕೆ ಸೋಪಾನವಾಗುವುದಿಲ್ಲಪ್ಪ. ಅಲ್ಲಯ್ಯ, ಹಾಗಾದ್ರೆ ಒಂದು ಕೆಲಸ ಈಗ ಏನು ಮಾಡಬೇಕು ಅಂತ, ಮನುಷ್ಯ ಅಭಿಮಾನ ತ್ಯಾಗ ಮಾಡಿ ದುಃಖ ಪರಿಹಾರ ಮಾಡ್ಕೊಳ್ಬೇಕು ಅಲ್ವಾ. ಹಾಗಂದ್ರೆ ನಿದ್ರೆ ಮಾತ್ರ ತಗೊಳ್ಳಿ, ಯಾವುದು ಕೆಲಸ ಮಾಡಬೇಡ, ನಿದ್ರೆ ಮಾತ್ರ ತಗೊಳ್ಳಲು ಮಾಡ್ಕೊಳ್ಳು. ಯಾವ ಅಭಿಮಾನವೂ ಇಲ್ಲ, ಅಭಿಮಾನ ಇರುತ್ತ ಮನೆ ಮೋಕ್ಷಕ್ಕೆ ಹೋಗೋಣ. ನೀನು ಹೇಳಿದೆ ಅಭಿಮಾನ ತ್ಯಾಗ ಮಾಡಿ ದುಃಖ ಪರಿಹಾರ ಮಾಡ್ಕೊಳ್ಬೇಕಲ್ಲ, ನಾವು ನಿದ್ರೆ ಮಾತ್ರ ತಗೊಳ್ತೇವೆ. ನಿದ್ರೆ ಮಾಡಿದ್ರೆ ನಿದ್ರೆ ಬರುತ್ತೆ, ಅಭಿಮಾನ ಹೋಗುತ್ತೆ, ದುಃಖ ಬರುವುದಿಲ್ಲ, ನಾವು ಮೋಕ್ಷಕ್ಕೆ ಹೋಗ್ಬೋದು. ಹಾಗಾದ್ರೆ ಅಂತ ಕೃಷ್ಣ ಹೇಳ್ತಾನೆ, ನಿದ್ರೆ ಮಾತ್ರ ತಗೊಂಡು ನಿದ್ರೆ ಹೊರಟು ಅಭಿಮಾನ ತ್ಯಾಗ ಮಾಡಿ ದುಃಖ ಪರಿಹಾರ ಮಾಡ್ಕೊಂಡ್ರೆ ರಾಜ್ಯ ಆಗುದಿಲ್ಲ, ಅದು ಮೋಕ್ಷಕ್ಕೆ ದಾರಿ ಇಲ್ಲ. ಪುರುಷನಾಗಿರ್ಬೇಕು ನೀವು. ಪುರುಷ ಅಂದ್ರೆ ಏನಂತ, ಪುರು
ಗುರು ಸರತಿ ಇತಿ ಪುರುಷ. ಗುರು ಅಂದ್ರೆ ದೇಹ, ತನ್ನ ದೇಹದ ಜ್ಞಾನ ಅವನಿಗಿರಬೇಕು. ನಿದ್ರಾವಸ್ಥೆಯಲ್ಲಿ ತನ್ನ ದೇಹದ ಜ್ಞಾನ ಇರುವುದಿಲ್ಲ, ಜಾಗೃತ ಅವಸ್ಥೆಯಲ್ಲೇ ಇರಬೇಕು. ಹಾಗಾದ್ರೆ ನೀನೇನರ್ಥ, ನೀನು ಪುರುಷನಾಗಿರಬೇಕು, ನಿನ್ನ ದೇಹದ ಬಗ್ಗೆ ನಿನಗೆ ಎಚ್ಚರ ಇರಬೇಕು. ಜಾಗೃತ ಅವಸ್ಥೆಯಲ್ಲಿ ನೀನು ಅಭಿಮಾನ ತ್ಯಾಗ ಮಾಡಿ ದುಃಖವನ್ನು ಪರಿಹಾರ ಮಾಡ. ನಿದ್ರಾವಸ್ಥೆಯಲ್ಲ, ನೀನು ಪುರುಷನಾಗಿರಬೇಕು, ನಿನ್ನ ದೇಹದ ಜ್ಞಾನ ನಿನಗಿರಬೇಕು. ಅದು ಜಾಗೃತ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ನೀನು ಅಭಿಮಾನ ತ್ಯಾಗ ಮಾಡಿ ದುಃಖವನ್ನು ಪರಿಹಾರ ಮಾಡಿಕೊಂಡ್ರೆ ಮಾತ್ರ ನಿನಗೆ ಮೋಕ್ಷ. ಜಾಗೃತ ಅವಸ್ಥೆಯಲ್ಲಿ ನಾವು ಅಭಿಮಾನ ತ್ಯಾಗ ಮಾಡಿ ದುಃಖವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಏನಾಗಬೇಕು? ನೀನು ಪುರುಷನಾಗಿರ್ಬೇಕು. ಇನ್ನೊಂದ ಪುರುಷ ಪ್ರಾಪ್ತಿಯನ್ನು ಪುರು ಬ್ರಹ್ಮ ಗುಣಾಧಿಕ್ಯಾ ತಜ್ಞಾನ ಪುರುಷ ಸ್ಮೃತ. ಪುರು ಅಂದ್ರೆ ಗುಣಪೂರ್ಣನಾದ ಭಗವಂತ, ಅವನನ್ನು ಸರತಿ ತಿಳಿದವನು, ಭಗವಂತನನ್ನು ಕಂಡವನು, ಅಪರೋಕ್ಷ ಜ್ಞಾನಿ, ಭಗವಂತನ ಅಪರೋಕ್ಷ ಜ್ಞಾನಿ ಆಗಿದ್ದವನಿಗೆ ಪುರುಷ. ಅವನಿಗೆ ದೇಹದ ಬಗ್ಗೆ ಹೆಚ್ಚೆ ಇದ್ರೂ ಕೂಡ, ಜಾಗೃತ ವ್ಯವಸ್ಥೆಯಲ್ಲೂ ಕೂಡ ಅವನಿಗೆ ವಿಷಯದ ಸಂಪರ್ಕಗಳು ಯಾವುದೇ ರೀತಿಯಾದ ವಿಕಾರವನ್ನುಂಟು ಮಾಡುವುದಿಲ್ಲ, ಅವನಿಗೆ ದುಃಖವನ್ನುಂಟು ಮಾಡುವುದಿಲ್ಲ, ಅಭಿಮಾನ ತ್ಯಾಗ ಮಾಡುವುದಿಲ್ಲ. ಅಂತಹ ವ್ಯಕ್ತಿ ಮಾತ್ರ ದೇವರನ್ನು ಕೊಂಡು ತನ್ನ ದೇಹದ ಬಗ್ಗೆ ಅವನಿಗೆ ಜ್ಞಾನ ಇರುವಾಗಲೇ, ದೇವರನ್ನು ಕಂಡವನು, ದೇಹದ ಬಗ್ಗೆ ಎಚ್ಚರ ಇರುವಾಗಲೇ, ಜಾಗೃತ ವ್ಯವಸ್ಥೆಯಲ್ಲೇನೆ ಅವನಿಗೆ ವಿಷಯೇಂದ್ರಿಯ ಸಂಪರ್ಕಗಳು ಯಾವುದೇ ರೀತಿಯಾದ ವಿಕಾರವನ್ನುಂಟು ಮಾಡಬಾರದು, ಅಭಿಮಾನ ತ್ಯಾಗ ಮಾಡುವ ಮೂಲಕ ಅವನನ್ನು ವಿಚಲಿತಗೊಳಿಸಬಾರದು. ಆ ಹಂತದಲ್ಲಿ ಅಂತಹ ದುಃಖ ಅಭಾವವನ್ನು ಯಾರು ಸಂಪಾದನೆ ಮಾಡಿರ್ತಾನೆ, ದುಃಖಕೃತವಾದ ವಿಕಾರವನ್ನು ಯಾರು ನೀರು ನಿಲ್ತಾನೋ ಆ ವ್ಯಕ್ತಿಯ ಮೋಕ್ಷಕ್ಕೆ ಅವನು ಸಮರ್ಥನಾಗ್ತಾನೆ. ಪಂದ್ಯಕ್ಕೆ ಸುಮ್ಮ ಸುಮ್ಮನೆ ನಿದ್ರೆ ಮಾಡಿ ಅಭಿಮಾನ ತ್ಯಾಗ ಮಾಡಿ ದುಃಖ ಪರಿಹಾರ ಮಾಡಿಕೊಂಡವನ್ನ ದೇವರ ಜ್ಞಾನವನ್ನು ಪಡೆದು ದೇಹದ ಬಗ್ಗೆ ಎಚ್ಚರ ಇರುವಾಗಲೇ ಎಚ್ಚರದಲ್ಲೇನೆ ಅಭಿಮಾನ ತ್ಯಾಗ ಮಾಡುವಂತ ದುಃಖವನ್ನು ದೂರ ಮಾಡಿಕೊಂಡ ಮಹಾಪುರುಷನೇ, ಅಂತಹ ಧೀರ ಪುರುಷನೇ ಅಮೃತತ್ವಾಯ ಕಲ್ಪತೆ, ಮೋಕ್ಷವನ್ನು ಪಡೆಯಲಿಕ್ಕೆ ಸಮರ್ಥ ಎಂಬ ಮಾತನ್ನು ಇಲ್ಲಿ ಆಡಿದ್ದಾರೆ. ಅಲ್ಲಯ್ಯ ನೀನು ಈ ರೀತಿಯಾಗೆ ಯಾಕೆ ದುಃಖ ಪಡ್ತೀಯಪ್ಪ? ಪುರುಷರ್ಷಭ, ನೀನು ಜ್ಞಾನಿಗಳಲ್ಲಿ ಶ್ರೇಷ್ಠ, ನಿನಗೆ ಅಪರೋಕ್ಷ ಜ್ಞಾನ ಆಗಿದೆ, ಈಗ ಮಂಕು ಬುದ್ಧಿದೆ, ನಿನ್ನ ಜ್ಞಾನ ತಿರೋಹಿತವಾಗಿ, ನೀನು ಪುರುಷ ಋಷಭ, ಜ್ಞಾನಿಗಳಲ್ಲಿ ಅಗ್ರಗಣ್ಯ, ಇಂದ್ರನ ಅವತಾರ, ನಿನಗೆ ಜ್ಞಾನ ಬಂದಿದೆ. ಆದರೆ ಈಗ ನೀನು ಈ ಪಾಡಾಗಿದ್ದು ಇಂತಹ ಒಂದು ಸಾಮರನಂತೆ ನಿಜವಾಗಿ ಕೂಡ ಅಭಿಮಾನ ಪಟ್ಟು ಒದ್ದಾಡ್ತಾ ಇದ್ದಿ, ಇದು ನಿನಗೆ ಫರವಲ್ಲ, ನೀನು ಅಪರೋಕ್ಷ ಜ್ಞಾನಿಗಳಲ್ಲಿ ಶ್ರೇಷ್ಠಲ್ಲಪ್ಪ. ಈ ರೀತಿಯಾಗಿ ನೀನು ಬಂಧು ವ್ಯಾಮಕ್ಕೆ ಒಳಗಾಗಿ ಕರ್ತವ್ಯ ಕರ್ಮದಿಂದ ವಿರತನಾಗಬೇಡ, ದೂರ ಆಗಬೇಡ, ಬಂಧುಗಳು ಸಾಯ್ತಾರೆ ದುಃಖ ಪಡಬೇಡ, ಕರ್ತವ್ಯ ಕರ್ಮದಿಂದ ನಿಮುಖನಾಗಬೇಡ ಎಂಬುದನ್ನು ಕೂಡ ಆ ಸಂಬೋಧನೆಯಲ್ಲಿ ಪುರುಷ ಋಷಭ ಜ್ಞಾನಿಗಳಲ್ಲಿ ಅಗ್ರಗಣ್ಯ ನೀನು, ನಿನಗೂ ಜ್ಞಾನ ಬಂದಿದೆ, ಈಗ ಮಾತ್ರ ಮರೆಯಾಗಿದೆ ಅಂತ ಕೆಲಸ ಮಾಡಬೇಕು. ಕರ್ತವ್ಯ ಕರ್ಮ ಧುಮುಕು, ಅಭಿಮಾನ ಬಿಡು, ದುಃಖವನ್ನು ದೂರ ಮಾಡ್ಕೋ. ಶುಕ್ರಂ ಹೃದಯ ದೌರ್ಬಲ್ಯಂ ಕೆಟ್ಟೋ ಅತ್ಯಷ್ಟ ಬರಂತಪ್ಪ ಅಂತ ಹಿಂದೆ ಹೇಳಿದಂತೆ ಆ ಮಾತನ್ನು ನನಗೆ ಎತ್ತು ನಿಲ್ಲುವಂತ ಕೃಷ್ಣ ಹೇಳ್ತಾ ಇದ್ದಾನೆ ಎನ್ನುವಂತಿಗೆ ಇವತ್ತಿನ ಉಪನ್ಯಾಸ ಮಾಡ್ತೇನೆ ಕೃಷ್ಣ ಅಂತ. ನಾಳೆ ಒಂದು ದಿವಸ ಇರುತ್ತೆ, ರಾಮಾಯಣ ಎಲ್ಲಿ ನಿಲ್ತದ ಗೊತ್ತಿಲ್ಲ, ಸಾಧ್ಯವಾದಷ್ಟು ರಾಮಾಯಣವನ್ನು ಮುಚ್ಚಿ ಮತ್ತು ಮದುವೆ ಹೇಳ್ತಾ ನಾಳೆ ಕೊನೆಯ ದಿನ ಇವರಿಗೆ ಅರ್ಪಣೆ.